Sindhu Nagar Premium Villa Plots at Gautam Nagar 5th Cross Extension. Book your premium villa plots today. Call 9513010900. Namaskar, KJF VTV Sudhigalakke Nimmellarigu Swagata, Suswagata. ಸ್ನೇಹಿತರೆ ಕೆಜೆಎಫ್ ಅಲ್ಲಿ ಇರುವ ಒನ್ಲಿ ಒನ್ ಪ್ರೊಫೆಷನಲ್ ನ್ಯೂಸ್ ಚಾನೆಲ್ ಅಂದರೆ ಅದು ಕೆಜೆಎಫ್ ಪಿ ಟಿ ವಿ ನ್ಯೂಸ್ ಮಾತ್ರನೇ, ವಿತ್ ಮೋರ್ ದೆನ್ 13,000 ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್. ಅದೇ ರೀತಿಯಾಗಿ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟಾಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. இதில் வந்து ஒரு சில இண்டிவிஜுவல் கேண்டிடேட்ஸ்னெல்லாம் வந்து எம்சியா நிற்கிறாங்க. பட் இண்டிவிஜுவல் கேண்டிடேட்னால எதுவும் செய்ய முடியாது. பட் இண்டிவிஜுவல் கேண்டிடேட்னால எதுவும் செய்ய முடியாது. சார், நான் ஒன்று ஹೇಳ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಪಕ್ಷದಿಂದ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಯಾವ ಪಕ್ಷದಲ್ಲಿ ಯಾವ ಕೆಲಸ ಆಗಿದೆ, ಇಲ್ಲ ಯಾವ ಕೆಲಸಗಳು ಮಾಡಿಬಿಟ್ಟು ಪಕ್ಷಕ್ಕೆ ಎಲ್ಲರೂ ಓಟ್ ಆಗ್ಬಿಡ್ತಾರಂತ ಯಾವ ಅಚೀವ್ಮೆಂಟ್ ಐತೆ? ಯಾವ್ದಾದ್ರೂ ಒಂದು ಅಚೀವ್ಮೆಂಟ್ ಇದ್ರೆ ಹೌದಪ್ಪ ಇಂಥ ಕೆಲಸ ಮಾಡಿದ್ದಾರೆ, ಇಂಥ ಕೆಲಸ ಮಾಡಿದ್ರಕ್ಕೆ ಎಲ್ಲ ಪಕ್ಷದವರು ಎಲ್ಲ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಯಾವ ಪಕ್ಷ ಯಾವ ಕೆಲಸ ಮಾಡಿದೆ? 2 ವರ್ಷ ಕಾಲದಲ್ಲಿ ಯಾವ ಕೆಲಸವನ್ನು ಆಗಿಲ್ಲ, ಒಂದೇ ಒಂದು ಕೆಲಸ ಆಗಿಲ್ಲ, ಯಾವ ಅನುದಾನವೂ ಬಂದಿಲ್ಲ ಕೆಜೆಎಫ್ಗೆ. ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುದಲೈ ಮುತ್ತು ಅವರು ನಿನ್ನೆ ಶಾಸಕರು ಅವರ ವಿವೇಕ್ ನಗರ್ ಆಫೀಸ್ ಅಲ್ಲಿ ನಡೆದ ಎಂಸಿ ಕ್ಯಾಂಡಿಡೇಟ್ಸ್ಗೆ ಮೀಟಿಂಗ್ ಅನ್ನ ಕರೆ ಮಾಡಿ ಮಾತಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುದಲೈ ಮುತ್ತು ಅವರು. ಅವರು ಮಾತಾಡುವಾಗ ಪಕ್ಷದಲ್ಲಿ ಗೆಲ್ಲುವ ಕ್ಯಾಂಡಿಡೇಟ್ಸ್ಗೆ ಕೆಲಸ ಆಗುತ್ತೆ, ಕೆಲವೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ನಿಂತ್ಕೊಳ್ತಾರೆ, ಅವರಿಂದ ಯಾವ ಒಂದು ಕೆಲಸನೂ ಆಗಲ್ಲ ಅಂತ ಹೇಳಿದ ಮೇಲೆ ಮಾಜಿ ನಗರಸಭೆನ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದ ಲಾರೆನ್ಸ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುದಲೈ ಮುತ್ತು ಅವರ ಸ್ಟೇಟ್ಮೆಂಟ್ಗೆ ಕೌಂಟರ್ ನೀಡಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಓನ್ಲಿ ಬೈ ಕೆಜೆಎಫ್ ಪಿ ಟಿವಿ ನ್ಯೂಸ್, ನೋಡೋಣ. ಸರ್, ನಾನು ಒಂದು ಹೇಳ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಪಕ್ಷದಿಂದ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಯಾವ ಪಕ್ಷದಲ್ಲಿ ಯಾವ ಕೆಲಸ ಆಗಿದೆ, ಇಲ್ಲ ಯಾವ ಕೆಲಸಗಳು ಮಾಡಿಬಿಟ್ಟು ಪಕ್ಷಕ್ಕೆ ಎಲ್ಲರೂ ಓಟ್ ಆಗ್ಬಿಡ್ತಾರಂತ ಯಾವ ಅಚೀವ್ಮೆಂಟ್ ಐತೆ? ಯಾವ್ದಾದ್ರೂ ಒಂದು ಅಚೀವ್ಮೆಂಟ್ ಇದ್ರೆ ಹೌದಪ್ಪ ಇಂಥ ಕೆಲಸ ಮಾಡಿದ್ದಾರೆ, ಇಂಥ ಕೆಲಸ ಮಾಡಿದ್ರಕ್ಕೆ ಎಲ್ಲ ಪಕ್ಷದವರು ಎಲ್ಲ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಯಾವ ಪಕ್ಷ ಯಾವ ಕೆಲಸ ಮಾಡಿದೆ? 2 ವರ್ಷ ಕಾಲದಲ್ಲಿ ಯಾವ ಕೆಲಸವನ್ನು ಆಗಿಲ್ಲ, ಒಂದೇ ಒಂದು ಕೆಲಸ ಆಗಿಲ್ಲ, ಯಾವ ಅನುದಾನವೂ ಬಂದಿಲ್ಲ ಕೆಜೆಎಫ್ಗೆ. ಯಾವ ಅನುದಾನ ಬಂದು ಏನಾದರೂ ಒಂದು ಅಭಿವೃದ್ಧಿ ಆಗಿರೋದು ನಿಮ್ಮ ವಿ ಟಿ ವಿ ಮೂಲಕ ನಿಮ್ಗೆ ಕೇಳ್ತೀನಿ, ಏನಾದರೂ ಆಗಿದೆಯಾ ಹೇಳಿ ಸರ್? ಯಾವುದೂ ಆಗಿಲ್ಲ. ಮತ್ತೆ ಹೆಂಗೆ ಪಕ್ಷದವ್ರು ಗೆದ್ದಾರೆ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರೋರು ಮನೆ ಮನೆಗೆ ಹೋಗ್ಬಿಟ್ಟು ಒಬ್ಬೊಬ್ಬರನ್ನ ಮನೆಯಲ್ಲಿ ನೋಡಿ ಅವ್ರಿಗೆ ಏನೋ ಮಾಡಬೇಕು ಎಲ್ಲ ಕೆಲಸವನ್ನು ಮಾಡ್ತಾರೆ. ಪಕ್ಷದಲ್ಲಿ ಗೆದ್ದುಬಿಟ್ರೆ ಹೈಕಮಾಂಡು ಅವ್ರು ಒಂದು ಬೋರ್ವೆಲ್ ಆಗ್ಬೇಕಂದ್ರೆ ಅವ್ರನ್ನ ಕೇಳಬೇಕು, ಅವ್ರು ಎಲ್ಲಿ ಹೇಳ್ತಾರೋ ಆ ಜಾಗಕ್ಕೆ ಆಗ್ಬೇಕು, ಏನ್ ಮಾಡ್ಬೇಕಂದ್ರೂ ಅವ್ರನ್ನ ಕೇಳಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ರೆ ಇದು ಸ್ವತಂತ್ರ, ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಲ್ಲೆಲ್ಲೇ ಮಾಡೋದು. ನನ್ನ ವಾರ್ಡಲ್ಲಿ 30ನೇ ವಾರ್ಡಲ್ಲಿ ನಾನು 5 ವರ್ಷ ಕಾಲ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ. 35 ವಾರ್ಡಲ್ಲಿ ಹೈಯೆಸ್ಟ್ ಫಂಡ್ ತಗೊಂಡು ಬಂದು 30ನೇ ವಾರ್ಡಿಗೆ ನಾನು ಮಾಡಿರೋ ಕೆಲಸ ಇಡೀ ಕೆಜೆಎಫ್ ಜನರಿಗೆ ಗೊತ್ತಿದೆ. ನಿಮ್ಗೆ ಹಂಗೇನಾದರೂ ಡೌಟ್ ಇದ್ರೆ ಆರ್ ಟಿ ಐಯಲ್ಲಿ ಹಾಕಿ ಮುನ್ಸಿಪಾಲ್ಟಿಯಲ್ಲಿ 35 ವಾರ್ಡಲ್ಲಿ ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ ಗೊತ್ತಾಗತ್ತೆ. 30ನೇ ವಾರ್ಡು
ಸಿ ಲಾರೆನ್ಸ್ ಚಿನ್ನಸ್ ಅವರಿ ಹೈಯೆಸ್ಟ್ ಕೆಲಸ ಮಾಡಿರೋದಂತ ನಿಮ್ಗೆ ಆರ್ ಟಿ ಐಲಿ ಬಂದಿಲ್ಲ ಅಂದ್ರೆ ನೀವೇನು ಹೇಳ್ತೀರೋ ನಾನು ಅದನ್ನು ಕೇಳ್ತೀನಿ. ಅಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ಬಂದಿರೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು. ಪಾಪ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ವಯಸ್ಸಾಗ್ಬಿಟ್ಟಿದೆ. ಆ ವಯಸ್ಸಿಂದ ಅವ್ರು ಏನು ಮಾತಾಡ್ತಾರೆ, ಏನು ಇದು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ವಯಸ್ಸಾದ್ಮೇಲೆ ಚಿಕ್ಕ ಮಗಳ ಥರ ಆಗ್ಬಿಡ್ತಾರೆ, ಚಿಕ್ಕ ಮಕ್ಕಳ ಥರ ಆಗ್ಬಿಡ್ತಾರೆ. ಅವ್ರು ಮಾತಾಡೋದೆಲ್ಲ ಒಂದು ದೊಡ್ಡ ವಿಷಯನ ಸರ್. ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದರೆ ಜನ ತೀರ್ಮಾನ ಮಾಡ್ತಾರೆ, ಯಾರು ಕೆಲಸ ಮಾಡಿದಾರೋ ಅವರಿಗೆ ಜನ ವೋಟ್ ಹಾಕ್ತಾರೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಆಯ್ಕೆ ಮಾಡಿ ಕಳಿಸಿದ ಮೇಲೆ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಕೆಲಸ ಮಾಡಿ ತೋರಿಸ್ತಾರೆ ಜನರಿಗೆ. ಇವ್ರು ಹೇಳ್ಬಿಟ್ರೆ ಆಗ್ಬಿಡುತ್ತಾ ಸರ್? ಇದು ವಾರ್ಡ್ ನಂಬರ್ 30 ನಾನು ಎಲ್ಲ ಕಡೆ ಮೀಟಿಂಗ್ ಹೋಗ್ತಾ ಇದ್ದೀನಿ. ಮೀಟಿಂಗ್ ಹೋಗುವಾಗ ಲಾಸ್ಟ್ ಟೈಮು ನಾನು ಗೆದ್ದು 5 ಕಾಲ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅಲ್ಲಿ ಮಾಡಿರೋ ಸರ್ವಿಸ್ ಎಲ್ಲ ಜನರಿಗೆ ಗೊತ್ತಿದೆ. ಇನ್ನು ಈಗ ಒಂದು ಪಟ್ಟಿ ಮಾಡಕ್ಕೆ ಹೇಳಿದ್ದೀನಿ ಊರು ಊರಿನವರಿಗೆ. ಈಗ ಲೋಯರ್ ಮಸ್ಕಮ್, ಲೋಯರ್ ಮಸ್ಕಮ್ಮಲ್ಲಿ ನಿನ್ನೆ ದೇವಸ್ಥಾನದಲ್ಲಿ ಎಲ್ಲರೂ ಬಂದು ಅಲ್ಲಿ ದೇವಸ್ಥಾನದಲ್ಲಿ ನನಗೆ ಪ್ರಾಮಿಸ್ ಮಾಡಿಕೊಟ್ರು, ನಾವು ನಿಮಗೆ ವೋಟ್ ಹಾಕ್ತೀವಿ, ನೀವು ನಮಗೆ ಕೆಲಸ ಮಾಡಬೇಕಂತ. ನಾನು ಅವ್ರಿಗೆ ಹೇಳಿದ್ದೀನಿ, ಆಯಿತು ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ, ನೀವು ಪಟ್ಟಿ ಮಾಡಿರಿ, ಪಟ್ಟಿ ಮಾಡಿಬಿಟ್ಟು ಇಂಥ ಇಂಥ ಕೆಲಸಗಳು ನಮ್ಮ ಏರಿಯಾಗೆ ಆಗಬೇಕು, ಈ ಕೆಲಸಗಳೆಲ್ಲ ಆಗಬೇಕಂತ ಅವರು ಪಟ್ಟಿ ಮಾಡಿ ನೀವು ಇಟ್ಕೊಳ್ಳಿ. ಆ ಪಟ್ಟಿನಲ್ಲಿ ನಾನು ಒಂದೊಂದಾಗಿ ಟಿಕ್ ಮಾಡಿಕೊಂಡು ನಾನು ಕೆಲಸ ಮಾಡಿಸ್ತೀನಿ. ಮಾಡಿಬಿಟ್ಟು ಎಲ್ಲ ಕೆಲಸ ಆದಮೇಲೆ ಆಫ್ಟರ್ 5 ನಿಮ್ಮ ಹತ್ರ ಓಟ್ ಕೇಳೋಕ್ಕೆ ನಾನು ಬರ್ತೀನಿ. ಅದರಲ್ಲಿ ನಾನು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ನಾನು ಓಟ್ ಕೇಳೋಕ್ಕೆ ಬರಲ್ಲ ಅಂತ ಭಯಂಕರವಾಗಿ ನಾನು ಅವರಿಗೆ ಓಪನ್ ಟಾಕ್ ಆಗಿ ಹೇಳಿಬಿಟ್ಟು ಬಂದಿದ್ದೀನಿ. ಇದು ನನ್ನ ಎಲೆಕ್ಷನ್ ಮ್ಯಾನಿಫೆಸ್ಟೋ, ನನ್ನ ಗುರುತು, ಆಟೋ ಗುರುತು, ನನ್ನ ನಂಬರು ನಂಬರ್ 7. ಇದರಲ್ಲಿ ನಿಮ್ಮ ಮತವನ್ನು ಹಾಕಿ ನನ್ನನ್ನು ಜಯಶೀಲನಾಗಿ ಮಾಡಬೇಕಂತ ನಿಮ್ಮ ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮನ್ನು ಕೈಮುಕ್ಕಿ ಕೇಳ್ತಾ ಇದ್ದೀನಿ. ಇನ್ನು ಒಂದು 5 ಕಾಲ ನಿಮ್ಮ ಪರವಾಗಿ ನಾನು ಸರ್ವಿಸ್ ಮಾಡೋಕ್ಕೆ ನನಗೆ ಅವಕಾಶ ಕೊಡಬೇಕಂತ ನನ್ನ ಗುರುತು, ಆಟೋ ಗುರುತು, ನನ್ನ ನಂಬರು ನಂಬರ್ 7, ನನ್ನ ಗುರುತು, ಆಟೋ ಗುರುತು, ನನ್ನ ನಂಬರು ನಂಬರ್ 7, ನನ್ನ ಗುರುತು, ಆಟೋ ಗುರುತು, ನನ್ನ ನಂಬರ್ 7, ಅದರಲ್ಲಿ ನೀವು ಮತವನ್ನು ಹಾಕ್ಬೇಕಂತ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ನ್ಯೂಸ್ ಚಾನಲ್ ಆಫ್ ಕೆಜಬ್ ಕೆಜಬ್ ಪಿಟಿವಿ ನ್ಯೂಸ್. ಮರಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ನಮ್ಮ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಕೆಜಬ್ನ ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಅಂಟಿಲ್ ದೆನ್, ನಮಸ್ಕಾರ.